ನಿಮ್ಮ ಅಪ್ಪನೇ ನಿನ್ನ ಮೆಟ್ನ ಹೊಡೆದು ಆಚೆಗಿಟ್ಟಿದ್ರು, ಹೌದಾ? ಗೊತ್ತೇ, ನಮ್ಮನ್ನೆಲ್ಲ ಶೆಡ್ಡಿ ಕರ್ಕೊಂಡು ಹೋಗ್ಬಿಟ್ಟಿಯ, ಯಾಕಂದ್ರೆ ನಾನು ಕೂಡ ನಿನ್ನ ಅಭಿಮಾನಿ ಕಣಯ್ಯ. ಹಾಗಾಗಿ ಅವರು ಅಲ್ಲಿ ನಡ್ಕೊಂಡಂತ ರೀತಿ ಇವತ್ತಿಗೂ ನಮಗೆ ಪ್ರೀತಿ ಇದೆ, ಮುಂದಕ್ಕೂ ಇರುತ್ತೆ. ಆ ಅಭಿಮಾನ ಅವತ್ತು ಇತ್ತು, ಇವತ್ತು ಇತ್ತು, ಮುಂದಕ್ಕೂ ಇರುತ್ತೆ. ಆದರೆ ಯಾವುದೋ ಒಂದಷ್ಟು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ನಾವು ನೋಡುವಂಥ ರೀಲ್ಸಲ್ಲಿ ನನಗೆ ಅವರು ಘನತೆಗೆ ಧಕ್ಕೆ ತರತಕ್ಕಂಥ ನೋವು ಸತ್ಯವಾಗಲೂ ಆಗಿತ್ತು. ಸತ್ಯ ಅದೇ ವಿಷಯವನ್ನು ನಾನು ಇಟ್ಕೊಂಡು ವಿಡಿಯೋ ಮಾಡಿ, ಪ್ರಥಮ ಅವರೇ ನಿಮ್ಮ ಘನತೆಗೆ ಧಕ್ಕೆ ತರ್ತಾ ಇದೆ ಈ ವಿಷಯ ನಿಮ್ಮನ್ನು. ನಾನು ಇವರ ವಿಷಯವಾಗಿ ಮನಸ್ಸಿಗೆ ನಾನು ಮಾತಾಡಿದ ಕೆಲವು ಮಾತುಗಳು ನೋವುಂಟು ಮಾಡಿ. ಪ್ರಥಮ ಅವರ ವಿಷಯದಲ್ಲಿ ನಾನೇನು ಹೇಳಿದ್ದೆ, ನಿಮ್ಮ ಅಪ್ಪನೇ ನಿಮ್ಮನ್ನು ಒಡಗುಟ್ಟು ಹಚ್ಚಾಕಿದ್ದಾರೆ. ಇಂಥ ಎಲ್ಲ ವಿಷಯದಲ್ಲಿ ಎಲ್ಲ ಪದಗಳು ನಿಮಗೆ ನೋವು ಕೊಟ್ಟಿದ್ದರೆ ಈ ಮೂಲಕ ನಾನು ಕ್ಷಮೆ ಆಚರಿಸ್ತಾ ಇದ್ದೆ.